ಸ್ಯಾಂಟ್ರೋ ರವಿಯನ್ನೇ ಮೀರಿಸುತ್ತೆ ಸಿಡಿ ಫ್ಯಾಕ್ಟರಿ ಬೆಳಗಾವಿಯಲ್ಲಿ ತಯಾರಿ ಕನಕಪುರ ಬೆಂಗಳೂರಲ್ಲಿ ರಿಲೀಸ್ ವಿಷ ಕನ್ಯೆ ಮಟಾ ಸ್ಲಾಗ್ ರಕ್ತ ಕಣ್ಣೀರು ಅಂತಿದ್ಯಾಕೆ ಲಖನ್ ಜಾರಕಿಹೊಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಯೋಗೇಶ್ ಈಶ್ವರ್ ವೀಕ್ಷಕರೇ ರಾಜ್ಯ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಸಿಡಿಯ ಒಂದು ಸಮರ ಸಿಡಿ ಒಂದು ಕೇಸ್ನಲ್ಲಿ ನಲ್ಲಿ ಸಿಗಾಕೊಂಡು ಮಂತ್ರಿಗಿರಿಯನ್ನ ಕೈ ಚೆಲ್ಲಿದಂತಹ ರಮೇಶ್ ಜಾರಕಿಹೊಳಿ ಇದೀಗ ಅಕ್ಷರಶಃ ರೊಚ್ಚಿಗೆದ್ದಿದ್ದಾರೆ ರಮೇಶ್ ಜಾರಕಿಹೊಳಿ ಸಿಡಿಸಿದಂತಹ ಸ್ಫೋಟಕ ಸುದ್ದಿ ಇದೀಗ ರಾಜ್ಯ ರಾಜಕೀಯವನ್ನೇ ಅಲ್ಲಾಡಿಸ್ತಾ ಇದೆ ಕಾಂಗ್ರೆಸ್ನ ಬುಡವನ್ನೇ ಶೇಕ್ ಮಾಡ್ತಾ ಇದೆ ಹೌದು ವೀಕ್ಷಕರೇ ರಮೇಶ್ ಜಾರಕಿಹೊಳಿ ಸಿಡಿ ಫ್ಯಾಕ್ಟರಿ ಮಹಾನಾಯಕ ಡಿ ಕೆ ಶಿವಕುಮಾರ್ ಮತ್ತೊಮ್ಮೆ ಮತ್ತೊಂದೆಡೆ ವಿಷಕನ್ಯೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಬಾಂಬನ್ನ ಸಿಡಿಸಿದ್ರು ಇದೀಗ ಅದಕ್ಕೆ ಸಾಥ್ ಕೊಟ್ಟಿರುವಂತ ಅವರ ಸಹೋದರ ಲಖನ್ ಜಾರಕಿಹೊಳಿ ಅಣ್ಣನ ಪರ ಬ್ಯಾಟ್ ಅನ್ನು ಬಿಸಿದ್ದಾರೆ ನಿಜಕ್ಕೂ ಕೂಡ ತುಂಬಾನೇ ವೈರಲ್ ಆಗ್ತಿದೆ ಅಣ್ಣ ಬಳಸಿದ್ದು ಕೇವಲ ವಿಷಕನ್ಯಾ ನಾನು ಹೇಳ್ತೀನಿ ಮಟಾಶ್ಲೆಗ್ ವಿಷಕನ್ಯಾ ರಕ್ತ ಕಣ್ಣೀರು ಈಗ ಹೆಂಗ್ ಬೇಕಾದ್ರೆ ಕರೀತಾರೆ ಯಾರನ್ನ ನೀವು ತಿಳ್ಕೊಳ್ಳಿ ನಾವು ಹಾಕೋ ಬಾಂಬ್ಗಳು ಉಪೇಂದ್ರ ಎ ಪಿಕ್ಚರ್ ಇದ್ದಂಗೆ ಬುದ್ಧಿವಂತರಿಗೆ ಮಾತ್ರ ಅರ್ಥ ಆಗುತ್ತೆ ಅರ್ಥ ಆಗೋರಿಗೆ ಯಾರಿಗೆ ತಲುಪಬೇಕು ಯಾರಿಗಿದಾಗ ಗೊತ್ತಾಗುತ್ತೆ ಯಾರು ಸಿ ಡಿ ಮಾಡಿದ್ದಾರೆ ಅವ್ರಿಗೆ ಇದು ಅರ್ಥ ಆಗುತ್ತೆ ಅನ್ನೋ ರೀತಿಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತು ಡಿ ಕೆ ಶಿವಕುಮಾರ್ ವಿರುದ್ಧ ಗುಡುಗಿದ್ದಾರೆ ನಾನು ಕಾಂಗ್ರೆಸ್ಸಲ್ಲಿ ಇದ್ದವನೇ ನಾನು ಕಾಂಗ್ರೆಸ್ಗಾಗಿ ದುಡ್ದವನೇ ಆದರೆ ಕಾಂಗ್ರೆಸ್ನಲ್ಲಿ ಅವರು ನಡೆಸ್ಕೊಳ್ಳುವ ರೀತಿ ಅದರಲ್ಲೂ ಅವರು ಅಧ್ಯಕ್ಷರಾದರು ಕೆ ಪಿ ಸಿ ಸಿ ನಮಗದು ಸೂಟ್ ಆಗಲ್ಲ ನಮ್ಮಣ್ಣ ಹೇಳಿರೋದು ಕರೆಕ್ಟಾಗೇ ಇದೆ ಬೆಳಗಾವಿಯಲ್ಲಿ ಸಿ ಡಿ ತಯಾರಾಗುತ್ತೆ ಕನಕಪುರ ಮತ್ತು ಬೆಂಗಳೂರಲ್ಲಿ ಸಿ ಡಿ ರಿಲೀಸ್ ಆಗುತ್ತೆ ಕೆಪಿಸಿಸಿ ಗೆ ಹೊಸ ವ್ಯಾಖ್ಯಾನವನ್ನ ನೀಡಿದ್ದಾರೆ ಲಖನ್ ಜಾರಕಿಹೊಳಿ ಅದೇ ಕರ್ನಾಟಕ ಪ್ರದೇಶ ಸಿಡಿ ಕಮಿಟಿ ಹೌದು ವೀಕ್ಷಕರೇ ಇದೀಗ ಸದ್ಯ ರಾಜ್ಯ ರಾಜಕೀಯದಲ್ಲಿ ಅತಿ ಹೆಚ್ಚು ಚರ್ಚೆ ಆಗ್ತಿರುವಂತಹ ವಿಚಾರ ಇತ್ತೀಚೆಗಷ್ಟೇ ಸ್ಯಾಂಟ್ರೋ ರವಿ ಏನೊಂದು ಸ್ಯಾಂಟ್ರೋ ರವಿ ಬಿಎಂ ಡಬ್ಲ್ಯೂ ಜಾಗ್ವಾರ್ ಅಂತ ದಂಧೆಗೆ ತನ್ನದೇ ಆದ ಕೋಡ್ ವರ್ಣ ಇಟ್ಕೊಂಡಿದ್ರು ಅದನ್ನ ಪುನರ್ ಉಚ್ಚರಿಸಿರುವಂತಹ ಲಖನ್ ಜಾರಕಿಹೊಳಿ ಆಲ್ಟೋ ಇಂದ ಶುರು ಆಗುತ್ತೆ ಸ್ಯಾಂಟ್ರೋ ಅಲ್ಲ ಆಲ್ಟೋ ಇಂದ ಶುರುವಾಗಿ ಜಾಗ್ವಾರ್ ಎಕ್ಸ್ ವೈ ಜೆಡ್ ಬರುತ್ತೆ ಇದು ರಾಜ್ಯ ರಾಜಕೀಯದಲ್ಲಿ ಎರಡ್ ಸಾವಿರನೇ ಇ ಸಿಬಿಯಿಂದ ನಡೆದುಕೊಂಡು ಬಂದಿರುವಂತಹ ಸಿ ಡಿ ಪ್ರಕರಣಗಳು ಸುಮಾರು ನೂರ ಇಪ್ಪತ್ತಕ್ಕೂ ಅಧಿಕ ನಾಯಕರುಗಳು ಹಾಗೂ ಕೆಲ ಅಧಿಕಾರಿಗಳು ಸೇರಿದಂತೆ ಹಲವರನ್ನ ಈ ಸಿ ಡಿ ಸಿಲುಕಿಸಲಾಗಿದೆ ಅದೇ ಕಾರಣಕ್ಕೆ ಅವರಂದ್ರೆ ಭಯ ಪಡ್ತಿದ್ದಾರೆ ಅವರಂದ್ರೆ ಸರ್ವಾಧಿಕಾರಿಯಾಗಿ ವರ್ತಿಸ್ತಾ ಇದ್ದಾರೆ ಹೀಗಾಗಿ ಇದು ಸಿ ಬಿ ಐ ತನಿಖೆ ಆಗಲೇಬೇಕು ಅಂತ ಲಖನ್ ಜಾರಕಿಹೊಳಿ ಸುದ್ದಿಗೋಷ್ಠಿಯನ್ನ ನಡೆಸಿ ಅತಿ ದೊಡ್ಡ ಸ್ಫೋಟಕ ಸಂಗತಿಯನ್ನ ಬಿಚ್ಚಿಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಷಕನ್ಯಾ ಅಷ್ಟೇ ಅಲ್ಲ ಮಠ ಶ್ಲಾಗ್ ಸಮ್ಮಿಶ್ರ ಸರ್ಕಾರ ಬಿದ್ದೋಯ್ತು ಸಿದ್ದರಾಮಯ್ಯ ಅವರ ಅಧಿಕಾರ ಕಳ್ಕೊಂಡ್ರು ಕುಮಾರಸ್ವಾಮಿ ಸಿಎಂ ಸೀಟ್ ಹೋಯ್ತು ಎಲ್ಲ ಎಡ್ವಟ್ಗಳಾಗೋಯ್ತು ಹೀಗಾಗಿ ರಕ್ತ ಅಂದರೆ ಏನು ಅಂತ ಅದಕ್ಕೆ ಉತ್ತರಿಸೋರೆ ಇವ್ರುಗಳು ಮಾಡಿರೋ ಎಡವಟ್ಟಿಂದ ಪಕ್ಷದಲ್ಲಿ ನಿಯತ್ತಾಗಿ ದುಡಿತಿರೋರಿಗೆ ಸಂಕಷ್ಟ ಎದುರಾಗಿದೆ ಅವ್ರ ಪರಿಸ್ಥಿತಿ ಪಾಪ ರಕ್ತ ಕಣ್ಣೀರು ಅಂತ ಗುಡುಗಿದ್ದಾರೆ ನಿಜಕ್ಕೂ ಕೂಡ ರಮೇಶ್ ಜಾರಕಿಹೊಳಿ ಒಂದು ಮಾತು ಹೇಳಿದ್ರು ಸಾವಿರದ ಒಂಬೈನೂರ ಎಂಬತ್ತೈದರ ಚುನಾವಣೆ ಹರಿದ ಚಪ್ಪಲಿ ಹೆಚ್ ಎಂ ಟಿ ವಾಚು ಕೋರಳಲ್ಲಿ ಒಂದು ತಾಯಿತ ಇಷ್ಟು ಬಿಟ್ರೆ ಏನು ಇರ್ತಿರ್ಲಿಲ್ಲ ನೂರು ರೂಪಾಯಿಗೆ ಬ್ಲೂ ಫಿಲಂ ತೋರಿಸ್ತಾ ಇದ್ದ ಈಗ ಸಾವಿರಾರು ಕೋಟಿಯ ಒಡೆಯ ಎಲ್ಲಿಂದ ಬಂತು ದುಡ್ಡು ಹೇಗೆ ಬಂತು ದುಡ್ಡು ಅದಕ್ಕೆ ಈಗ ಜಾರಕಿಹೊಳಿ ಸಹೋದರರು ಸಾರ್ ಇರುವಂತಹ ಸವಾಲ್ ಸಮರ ಏನಂದ್ರೆ ಅದೇ ಸಿಡಿ ಸಮರ ಸ್ಯಾಂಟ್ರೋ ರವಿ ರಾಜ್ಯ ರಾಜಕೀಯದಲ್ಲಿ ರಾಜ್ಯ ಸರ್ಕಾರ ಬಿಜೆಪಿ ಸರ್ಕಾರದ ಬುಡವನ್ನೇ ಅಲ್ಲಾಡಿಸುವ ಮಟ್ಟಕ್ಕೆ ಚರ್ಚೆ ಆಗಿತ್ತು ಆದ್ರೆ ಸ್ಯಾಂಟ್ರೋ ರವಿ ಕೇವಲ ಐದೇ ಪರ್ಸೆಂಟ್ ಸ್ಯಾಂಟ್ರೋ ರವಿ ಇವರುಗಳ ಮುಂದೆ ಕೇವಲ ಐದು ಪರ್ಸೆಂಟ್ ಪಿಕ್ಚರ್ ಇನ್ನೂ ಬಾಕಿ ಇದೆ ಈಗಷ್ಟೇ ಒಂದು ಆಡಿಯೋವನ್ನ ಸಹೋದರ ರಮೇಶ್ ಜಾರಕಿಹೊಳಿ ರಿಲೀಸ್ ಮಾಡಿದ್ರು ಅದರಲ್ಲಿ ಡಿ ಕೆ ಶಿವಕುಮಾರ್ ತನಗೆ ಲಂಡನ್ ಅಲ್ಲಿ ಬಂಗ್ಲೆ ಇದೆ ದುಬೈ ಎಲ್ಲೆಲ್ಲಿ ಏನೇನಿದೆ ನಲವತ್ತೈವತ್ತು ಕೋಟಿ ರೇಡ್ ಆಗಿತ್ತು ಇದ್ರ ಬಗ್ಗೆ ಎಲ್ಲ ಮಾತಾಡಿರೋ ಆಡಿಯೋ ಬಿಟ್ಟಿದ್ರು ಅಲ್ಲದೆ ಯಾರು ಯಾರನ್ನ ಬ್ಲಾಕ್ ಮೇಲ್ ಮಾಡಲಾಗಿದೆ ಯಾರನ್ನ ಸಂಕಷ್ಟಕ್ಕೆ ಸಿಲುಕಿಸಲಾಗಿದೆ ಅನ್ನೋ ಸಿಡಿಗಳಿವೆ ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ರು ಇದೀಗ ಲಖನ್ ಜಾರಕಿಹೊಳಿ ಕಂಪ್ಲೀಟ್ ಕೆ ಪಿ ಸಿ ಸಿ ಅನ್ನೇ ಕರ್ನಾಟಕ ಪ್ರದೇಶ ಸಿಡಿ ಕಮಿಟಿ ಅಂತ ಗುಡುಗಿದ್ದಾರೆ ಇದು ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಅತಿ ದೊಡ್ಡ ಆಘಾತ ಎಸ್ಪೆಷಲಿ ಸಿ ಎಂ ಸ್ಥಾನಕ್ಕೆ ನಾನು ರೇಸ್ನಲ್ಲಿದ್ದೀನಿ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಮುನ್ನಗ್ತಿರುವಂತಹ ಡಿ ಕೆ ಶಿವಕುಮಾರ್ಗೆ ಅತಿ ದೊಡ್ಡ ಆಘಾತ ಅಂದ್ರೆ ತಪ್ಪಾಗೋದಿಲ್ಲ ವೀಕ್ಷಕರೇ ನಿಮ್ಮ ಪ್ರಕಾರ ಈ ಬಾರಿ ಚುನಾವಣೆ ಅತ್ಯಂತ ವರ್ಸ್ಟ್ ಚುನಾವಣೆ ಅತ್ಯಂತ ಗಲೀಜಿನ ಚುನಾವಣೆ ಜನರಿಗಿರೋ ಸಮಸ್ಯೆಗಳೇನು ಅನ್ನೋದನ್ನ ತೆರೆದಿಡಬೇಕಾಗಿರೋ ಜನಪ್ರತಿನಿಧಿಗಳು ಸಿಡಿಯನ್ನ ಮುಂದಿಟ್ಟು ರಾಜಕೀಯವನ್ನ ತಮ್ಮ ಬೇಳೆನ ಬಯಸ್ಕೋತಾ ಇದ್ದಾರೆ ಏನಾದ್ರು ಎರಡ್ ಸಾವಿರನ ಇಸ್ವಿಯಿಂದ ಇದು ನಡ್ಕೋ ಬಂದಿದೆ ಅಂದ್ರೆ ಐಗೆ ಇದು ಆಗಬೇಕು ಐ ತನಿಖೆ ಆಗಲೇಬೇಕು ಅಂತ ರಮೇಶ್ ಜಾರಕಿಹೊಳಿ ಜೊತೆಯಲ್ಲೇ ಲಖನ್ ಜಾರಕಿಹೊಳಿ ಕೂಡ ಇದನ್ನ ಗುಡುಗಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮಾಡಿ ಹಾಗೆ ಎಂಥ ಜನಪ್ರತಿನಿಧಿಗಳು ನಮ್ಮ ರಾಜ್ಯವನ್ನು ಆಳಬೇಕು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಧನ್ಯವಾದಗಳು